ಸೋ ನೀವು ಸ್ಕೂಟಿ ಇಲ್ಲಿ ನೋಡಿರ್ತೀರಾ ಇವಿಗಳೆಲ್ಲ ಬಂದಿರೋದು ಬಟ್ ಬೈಕ್ಸ್ ಅಲ್ಲೆಲ್ಲ ಯಾವತ್ತೂ ಇವಿ ಬಂದೇ ಇಲ್ಲ ಗುರು ಸೋ ಇಲ್ಲಿ ಬ್ಯಾಟ್ರಿ ಇದೆ ಇಲ್ಲೆಲ್ಲ ಕಂಟ್ರೋಲ್ ಅದು ಫುಲ್ ಸೆಟಪ್ ಎಲ್ಲ ಈ ಬಾಕ್ಸ್ ಅಲ್ಲಿ ಇರುತ್ತೆ ನಿಮಗೆ ಪಬ್ಲಿಕ್ ರಿವ್ಯೂ ತಗೊಳ್ಳೋಣ ಅಂದ್ಬಿಟ್ಟು ಜನರ ಹತ್ರ ಓಟ್ಸ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಅಂತ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಇದು ಗಾಡಿ ಎದುರುಗಡೆ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ ಮೋಟರ್ ಸೈಕಲ್ ಮಂಡೆ ಅಂದ್ಕೋಬೇಡಿ ಸೊ ಇದು ಬಂದುಬಿಟ್ಟು ಗೇರ್ ಗಾಡಿನ ನಾವು ಕನ್ವರ್ಟ್ ಮಾಡಿರೋದು ಇವಿಗೆ ನೀವು ಗೇರು ಹಾಕೋಬೋದು ಇವಿಗೆ ಕನ್ವರ್ಟ್ ಮಾಡ್ಕೋಬೋದು ಸ್ವಿಚೇಬಲು ಸೊ ನಿಮಗೆ ಎರಡು ಮೂರು ಗಾಡಿ ಆ್ಯಕ್ಟಿವ್ ಎಲ್ಲ ತೋರಿಸಿದ್ನಲ್ಲ ಆಮೇಲೆ ಹೋಂಡಾ ಇನ್ನೊಂದು ಯಾವುದೋ ಟಿ ವಿ ಎಸ್ ಯಾವುದೋ ಒಂದು ಫಿಟ್ಟಿಂಗ್ ತೋರಿಸಿದೆ ಓಡಿಸಿ ತೋರಿಸಿರಲಿಲ್ಲ ಸೊ ಇವಾಗ ಈ ಗಾಡಿನ ಓಡಿಸಿ ತೋರಿಸ್ತೀನಿ ಇದಕ್ಕೆ ಹಬ್ ಮೋಟರ್ ಯೂಸ್ ಮಾಡಿದ್ದೀವಿ ಬ್ಯಾಟ್ರಿ ಈ ಪ್ಯಾನಿಯಸಲ್ಲಿದೆ ಸೊ ಇದು ಹಬ್ ಮೋಟರು ಇಲ್ಲಿ ಹಬ್ ಮೋಟರ್ ಇದೆ ಡಿಸ್ಕು ಕನ್ವರ್ಟ್ ಮಾಡಬೇಕಿದ್ದು ಇದು ಹಬ್ ಮೋಟರು ನಿಮಗೆ ಚೈನು ಇದೆ ನೋಡಿ ಸೊ ಗೇರ್ ಬೇಕಾದಾಗ ಗೇರ್ಗೆ ಯೂಸ್ ಮಾಡ್ಕೋಬೋದು ಯಾವಾಗ ಆ ಥರ ಬೇಕು ನಿಮ್ಗೆ ಹೆಂಗೆ ಬೇಕು ಕನ್ವರ್ಟೇಬಲ್ ಮಾಡ್ಕೋಬೋದು ಇಲ್ಲಿ ನೋಡಿ ಸ್ವಿಚ್ ಇದೆ ಸೊ ಈ ಸ್ವಿಚ್ ಯೂಸ್ ಮಾಡಿ ಕನ್ವರ್ಟೇಬಲ್ ಮಾಡ್ಕೊಳ್ಳೋದು ಎರಡರಿಂದ ಮೂರು ಇದೆಯಂತೆ ಸೊ ಈ ಕಲೆ ಮಾಡಿರೋದು ನಮ್ಮ ಜಗದೀಶ್ ಅವರು ಸಲಿ ಸೊ ನಮ್ಮ ಕರ್ನಾಟಕದಲ್ಲಿ ಮಾಡ್ತಿದ್ದೆ ಮೊದಲು ಕನ್ನಡದಲ್ಲಿ ನಮ್ಮ ವಿಡಿಯೋ ಮೊದಲನೇದೋ ಎರಡನೇದೋ ನನಗೆ ಗೊತ್ತಿಲ್ಲ ಬಟ್ ಕರ್ನಾಟಕದಲ್ಲಿ ಈ ಥರ ಮಾಡ್ತಿರೋದು ಡಿಫ್ರೆಂಟಾಗಿ ನಮ್ಮ ಜಗದೀಶ್ ಅವರೇನೆ ಸೊ ಯು ಡೀಟೇಲ್ಸ್ ನಾನು ಕೊಡ್ತೀನಿ ನೀವು ಯಾರಾದರೂ ಮಾಡಿಸ್ಕೋಬೇಕು ಅಂದರೆ ಮಾಡಿಸ್ಕೊಳ್ಳಿ ಏನೇನು ಮಾಡಿದ್ದಾರೆ ಹೆಂಗೆಂಗೆ ಮಾಡಿದ್ದಾರೆ ಮೋಟ್ರ್ ಪವರ್ ಏನು ಸ್ಪೀಡ್ ಎಷ್ಟು ಎಲ್ಲನೂ ಅವರೇ ಹೇಳ್ತಾರೆ ನಮ್ಮ ಮುಂದೆ ಇದ್ದಾರೆ ಜಗದೀಶ್ ಅವರು ಹಾಯ್ ಬ್ರೋ ನಿಮಗೆ ಹೊಸ ಬೈಕು ಅಂದರೆ ಹೊಸ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದೀನಿ ಬೈಕ್ನ ಓಕೆ ಆಲ್ಮೋಸ್ಟ್ ನೀವು ಲಾಸ್ಟ್ ಟೈಮ್ ಹಾಕಿದ್ರಲ್ಲ ಟಿ ವಿ ಎಸ್ ಟ್ರಾನ್ಸ್ಪೋರ್ಟ್ ಹೌದು ತುಂಬ ಜನ ಓಡ್ಸ್ ನೋಡಿ ಅಂತ ಕೇಳಿದ್ದಾರೆ ಆಂಧ್ರದಲ್ಲಿದೆ ಹ್ಞೂ ಬಟ್ ಅಲ್ಲಿ ನಿಮ್ಮನ್ನ ಕರೆಯೋಕ್ಕಾಗಿಲ್ಲ ಅದಕ್ಕೆ ಇವಾಗ ನಾನು ಸ್ಟ್ರೈನ್ ರೆಡಿ ಮಾಡಿದ್ದೀನಿ ಓಕೆ ನೀವೇ ಓಡ್ಸ್ ನೋಡಿ ಟೆಸ್ಟಿಂಗ್ ಮಾಡಿ ಸೊ ಏನೇನು ಮಾಡಿದ್ದೀರಾ ಅಂತ ಒಂದ್ಸಲ ನೀವೇ ಹೇಳ್ಬಿಡಿ ಸ್ಪೀಡ್ ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡು ಆಮೇಲೆ ಕೆಪಾಸಿಟಿ ಏನಿದೆ ಎಷ್ಟು ಜನ ಕುತ್ಕೋಬೋದು ಎಷ್ಟು ಲಗೇಜ್ ಎಳಿಯುತ್ತೆ ವೆಯ್ಟು ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡಿದ್ದೀರಾ ಅವೆಲ್ಲ ನೀವೇ ಎಕ್ಸ್ಪ್ಲೈನ್ ಮಾಡಿಬಿಡಿ ನಮ್ಮ ಜನಕ್ಕೆ ನಾನು ಹೇಳೋದಕ್ಕಿಂತ ನೀವು ಹೇಳೋದು ಚೆನ್ನಾಗಿರುತ್ತೆ ವೆಯ್ಟಿಗೆ ಬಂದರೆ ಬೈಕ್ ವೆಯ್ಟ್ ಬಿಟ್ಬಿಟ್ಟು 250 kgs ಕ್ಯಾರಿ ಮಾಡುತ್ತೆ ಸೊ ಬೈಕ್ ವೆಯ್ಟ್ ಜೊತೆಗೆ ಎಕ್ಸ್ಟ್ರಾ ಪ್ಲಸ್ 240-250 kgs ಕ್ಯಾರಿ ಮಾಡುತ್ತೆ ಓ ಹಂಗಾದ್ರೆ ಆರಾಮಾಗಿ ಇಬ್ಬರು ಕುತ್ಕೊಂಡು ಹೋಗ್ಬೋದು ಇಬ್ಬರು ಕ್ಯಾರಿ ಮಾಡುತ್ತೆ ಓಕೆ ಸೂಪರ್ ಬಟ್ ಟ್ರಿಪಲ್ ರೆಡಿ ಹೋಗಿ ಬಿಡಬಾರ್ದು ಹಾಂ ಟ್ರಿಪ್ಸ್ ಎಲ್ಲ ಹೋಗಲ್ಲ ಬಿಡಿ ನಮ್ಮ ಹುಡುಗರೆಲ್ಲ ಒಳ್ಳೆಯದು ಇದು ಬ್ಯಾಟ್ರಿ ಬಾಕ್ಸು ಬ್ಯಾಟ್ರಿಗೆ ಮತ್ತು ಕಂಟ್ರೋಲರ್ಗೆಲ್ಲ ಸೊ ಇದು ಬ್ಯಾಟ್ರಿ ಬಾಕ್ಸ್ ಇದು ಓಕೆ ಇದು ಆಮೇಲೆ ತೋರ್ಸೋಣ ಬಿಡಿ ನೆಕ್ಸ್ಟ್ ಹೇಳಿ ಇದು ಬಂದು ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಸೊ ಇಲ್ಲಿ ನೋಡಿ ಅದು ಆನ್ ಆ್ಯಂಡ್ ಆಫ್ ಸ್ವಿಚ್ ಅದು ಓಕೆ ಕಸ್ಟಮರ್ ಇದ್ದುಕೊಂಡು ನನಗೆ ಸಪ್ರೇಟ್ ಎಕ್ಸಿಲೇಟರ್ ಮಾಡಿ ನೀವು ಲಾಸ್ಟ್ ಟೈಮ್ ಆ್ಯಕ್ಟಿವ್ ನೋಡಿದ್ವಿ ಹಾಂ 2-in-1 ಓಕೆ ಸಪ್ರೇಟ್ ಮಾಡಿದ್ದೀವಿ ಸಪ್ರೇಟ್ ಮಾಡಿದ್ದೀವಿ ಸೊ ಇದು ಎರಡು ಎಕ್ಸಿಲೇಟರ್ ಇದೆಯಾ ಇಲ್ಲಿ ಇದು ಪೆಟ್ರೋಲ್ಗೆ ಓಕೆ ಎಲೆಕ್ಟ್ರಿಕಲ್ ಓಹ್ ಸೂಪರ್ ಇಷ್ಟೇ ಇಷ್ಟಿದೆ ಅಷ್ಟೇ ಅದು ಏನು ಪ್ರಾಬ್ಲಮ್ ಆಗಲ್ಲ ಅವ್ರು ಓಡಿಸ್ಬೇಕಾದ್ರೆ ನಾನು ಅದಕ್ಕೆ ತಮ್ ತ್ರೋಟಲ್ ಹಾಕೊಂಡು ಕೊಡ್ತೀನಿ ಅಂದ್ರೆ ಅವ್ರು ಬೇಡ ಅಂದ್ರು ಓಕೆ ಇಲ್ಲಿ ಯಾಕಂದ್ರೆ ಸ್ಪೀಡ್ ಮೂಡಿದೆ 1-2-3 ಅಂತ ಓಕೆ ತಮ್ ತ್ರೋಟಲ್ ಅಲ್ಲಿ ಸ್ಪೀಡ್ ಮೂಡ್ ಬರಲ್ಲ ಒಣಗ ಹಾಕೊಂಡ್ರೆ ಒಂದು 40 2 ಹಾಕೊಂಡ್ರೆ 50 ಅಬೋ ಆಗುತ್ತೆ ಓಕೆ ಹಾಕೊಂಡ್ರೆ ಅಪ್ ಟು 70 ಸ್ಪೀಡ್ ಸೊ ಇವಾಗ ಎಷ್ಟು ಆಗುತ್ತಿದೆ ಅಲ್ಲಿ 1-2-3 ಇಲ್ಲಿ ಒಣಗ ಹೋದ್ರೆ ಒಂದು 40 2 ಹೋದ್ರೆ 50-55 3 ಹೋದ್ರೆ ಅಪ್ ಟು 70 ಅಪ್ ಟು 70 ಎಲ್ಲ ಹೋಗುತ್ತಾ ಇಬ್ಬರು ಕುತ್ಕೊಂಡು 70 ಹೋಗುತ್ತಾ ವೆಯ್ಟ್ ಹಾಕಿದ್ರೂ ಹೋಗುತ್ತೆ ವೆಯ್ಟ್ ಇಲ್ಲ ಟೆಸ್ಟ್ ಮಾಡೋಣ ಬಿಡಿ ನಾವಿಬ್ಬರು ಕುತ್ಕೊಂಡು ಟೆಸ್ಟ್ ಮಾಡಿ ಓಕೆ ಡಿಸ್ ಬ್ರೇಕು ಫುಲ್ ಆಲ್ಟರ್ ಮಾಡಿದ್ದೀವಿ ಇದನ್ನು ಓಕೆ ಮೋಟರ್ ಸೊ ಡಿಸ್ಕ್ ಬ್ರೇಕ್ ನೋಡ್ಕೊಳ್ಳಿ ಡಿಸ್ಕ್ ಇದೆ ಇಲ್ಲಿ ಇದು ಡಿಸ್ ಬ್ರೇಕು ಓಕೆ ಮೋಟರ್ ಕೆಪಾಸಿಟಿ ಬಂದು 1800 Wattsu ಇಲ್ಲಿ 60 volts ಬ್ಯಾಟ್ರಿ ಹಾಕಿದ್ದೀವಿ 60 volts ಬ್ಯಾಟ್ರಿ ಹಾಕಿದ್ರೆ ಮಾತ್ರನೇ 70 ಸ್ಪೀಡ್ ಬರುತ್ತೆ ಓಕೆ 48 volts ಬ್ಯಾಟ್ರಿ ಹಾಕಿದ್ರೆ ರನ್ ಆಗುತ್ತೆ ಸ್ಪೀಡ್ ಒಂದು 50 ಫೈನಲ್ ಅಷ್ಟೇ ಟಾಪ್ ಸ್ಪೀಡ್ 50 ಅಲ್ಲಿ ಓಕೆ ಸೊ ಈ ಕಡೆಯಿಂದ ನೋಡೋದು ನಿಮಗೀಗ ಇದನ್ನ ಇವಿಗೆ ಕನ್ವರ್ಟ್ ಮಾಡ್ಕೊಬಿಟ್ರೆ ಈ ಗೇರು ಚೈನು ಇಂಜಿನ್ ಅವೆಲ್ಲ ವೇಸ್ಟ್ ಅಲ್ವಾ ಅವೆಲ್ಲ ವೇಸ್ಟ್ ಇವಿ ಅಲ್ಲಿ ಹೋಗಾಗ ನೀವು ಆಮೇಲೆ ನಾರ್ಮಲ್ ಆಗಿ ಇದೆಲ್ಲ ಆಫ್ ಮಾಡಿ ಇವಿ ಖಾಲಿ ಆಗೋಯ್ತು ಅಂದ್ರೆ ಪೆಟ್ರೋಲ್ ಆನ್ ಮಾಡ್ಕೊಳ್ಳಿ ನಾರ್ಮಲ್ ಓಕೆ ಎಲ್ಲ ನಾರ್ಮಲ್ ರನ್ ಆಗ್ತಾ ಇರುತ್ತೆ ಓಕೆ ಚಾರ್ಜ್ ಆಗುತ್ತೆ ಆಟೋಮೆಟಿಕ್ ರನ್ ಆಗ್ಬೇಕು ಪೆಟ್ರೋಲ್ ಅಲ್ಲಿ ಅಂದ್ರೆ 100% ಆಗಲ್ಲ ಯಾವತ್ತು ಹೀಟ್ ಆಗ್ತಾ ಇರುತ್ತಲ್ಲ ಇಟ್ ಇನ್ನೇನು ಅನ್ಕೋಣ ಒಂದು 5% 10% ಆಗಿರುತ್ತೆ ಓಕೆ ನಾವು ಫ್ಲೂಯೆಂಟಾಗಿ ಒಂದೇ ಟೈಮಲ್ಲಿ ನೀಟಾಗಿ ಓಡಿಸಲ್ಲ ಓಕೆ ಯಾರನ್ನ ಅಡ್ಡ ಬರ್ತಾರೆ ಬ್ರೇಕ್ ಹಾಕ್ತೀವಿ ಎಕ್ಸಿಲೇಟರ್ ಕೊಡ್ತೀವಿ ಅದು ಫ್ಲೂಯೆಂಟಾಗಿ ಯಾವತ್ತು ಚಾರ್ಜ್ ಆಗಲ್ಲ ಒಂದು ಸ್ವಲ್ಪ ರೇಂಜ್ ಚಾರ್ಜ್ ಆಗುತ್ತೆ ರೀಜನರೇಟ್ ಆಪ್ಷನ್ ಇದೆ ಸ್ವಲ್ಪ ಲೈಟಾಗಿ ಚಾರ್ಜ್ ಆಗುತ್ತೆ ಸೊ ರೀಜನರೇಟ್ ಆಪ್ಷನ್ ಇದೆ ಸೂಪರ್ ಹಂಗಂದ್ವೆ ಈಗ ನೋಡಿ ಯಾರು ಇದೋರು ಎಲ್ಲರೂ 2-in-1 ಬೈಕ್ಸ್ ಅಲ್ಲಿ ಯಾರು ಬಂದಿಲ್ಲ ಕರ್ನಾಟಕದಲ್ಲಿ ಸೊ ಬೈಕ್ 2-in-1 ಯಾರು ಮಾಡಿಲ್ಲ ಸೊ ನಿಮ್ಮದೇ ಫಸ್ಟು ಓಕೆ ಸೊ ಗೇರ್ಗೂ ಕನ್ವರ್ಟ್ ಮಾಡ್ಕೋಬೋದು ಇವಿಗೂ ಕನ್ವರ್ಟ್ ಮಾಡ್ಕೋಬೋದು ಅದು ಬೇಕೋ ಓಡಿಸ್ಕೊಬೋದು ಬಟ್ ಅಡಿಷನಲ್ ಏನು ಅಂದರೆ ಮರ್ಕ್ಯೂರಿ ಲೈಟ್ ಇರುತ್ತೆ ಆ ಲೈಟ್ ಮಾತ್ರ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಇದಕ್ಕೆ ಏಕೆ ಇವಿಗೆ ಯಾಕಂದ್ರೆ ಮರ್ಕ್ಯೂರಿ ಲೈಟ್ ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ ಓಕೆ ಅದಕ್ಕೋಸ್ಕರ LED ಹಾಕಿದ್ರೆ ಬೇಗ ಡ್ರೈನ್ ಆಗಲ್ಲ ಅಂತ ಓ ಸೂಪರ್ 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 ಸೇಮ್ ನಿಮ್ಮ ಒರಿಜಿನಾಲಿಟಿ ಏನು ಒಂಚೂರು ಕಟ್ ಮಾಡಲ್ಲ ಸೇಮ್ ಸಿಂಗರ್ ಆರ್ಡರ್ ಮಾಡಿದ್ದೀವಿ ಡಿಸ್ ಬ್ರೇಕ್ ಆರ್ಡರ್ ಮಾಡಿದ್ದೀವಿ ಓಕೆ
ಓಕೆ ಸ್ವಿಂಗ್ ಆರ್ಮ್ ಹೊಸದ ಹಾಕಿದಿರಾ ಅಲ್ವಾ ಇದಕ್ಕೆ ಬೇರೆದು ಅದುದೇ ಹಾಕಿದಿರಾ ಡಿಫರೆನ್ಸ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಾನೆ ಆಮೇಲೆ ಆಕ್ಚುಲಿ ಏನು ಮಾಡ್ತಾ ಇದೀವಿ ಸಿಂಗ್ ಆರ್ಮ್ ಚೇಂಜ್ ಮಾಡೋಣ ಅನ್ಕೊಂತಾ ಇದೀವಿ ಹೌದಾ ರೀಸೆಂಟ್ ವೀಡಿಯೋದಲ್ಲಿ ಸಿಂಗ್ ಆರ್ಮ್ ಚೇಂಜ್ ಮಾಡಿದ್ದೀವಿ ಬಟ್ ಇವಾಗ ಏನು ಮಾಡ್ತಾರೆ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಅದೇ ಸಿಂಗ್ ಆರ್ಮ್ ಯೂಸ್ ಮಾಡ್ತಾರೆ ಓ ಸೂಪರ್ ಓಡಿಸ್ ನೋಡೋಣ ಇದು ನೀವೇ ಓಡಿಸ್ತೀರಾ ಒಂದ್ಸಲಿ ಒಂದ್ಸಲಿ ನೀವು ಓಡಿಸಿ ನಾನು ಆಮೇಲೆ ಇನ್ನು ಓಡಿಸ್ತೀನಿ ಫಸ್ಟು ಅವರೇ ಒಂದ್ಸಲಿ ಓಡಿಸ್ಲಿ ಅವ್ರ ಗಾಡಿನ ಆಮೇಲೆ ನಾವು ಓಡಿಸೋಣ ವೆಯ್ಟ್ ಇರುತ್ತಾ ಬ್ರೋ ಇದು ಓ ಸೊ ಓಕೆ ಒಂದ್ ಸೈಡ್ ಬ್ಯಾಟ್ರಿ ಇರುತ್ತಲ್ಲ ಸೊ ವೆಯ್ಟ್ ಸೊ ನೋಡ್ಕೊಳ್ಳಿ ಯಾವಾಗದು ಅಷ್ಟೇ ಇವಿ ಕನ್ವರ್ಟ್ ಮಾಡಿದಾಗ ನೀವು ಗೇರ್ ಹಾಕಿದ್ರೆ ಮೋಟರ್ ಹೋಗ್ಬಿಡುತ್ತೆ ನಿಮಗೆ ಅದಕ್ಕೆ ಏನೊಂದು ನಾವೊಂದು ಅಪ್ಗ್ರೇಡ್ ಮಾಡ್ತಾ ಇದೀವಿ ಗೇರ್ ಲಾಕ್ ಆಗುತ್ತೆ ಇಲ್ಲೊಂದು ಮೋಟರ್ ಇಟ್ಬಿಟ್ಟು ಗೇರ್ ಹಿಂಗೆ ಬಂದು ಹಿಡ್ಕೊಳತ್ತೆ ಓಕೆ ಬ್ಯಾಕು ಆಗಲ್ಲ ನೀವು ಗೇರ್ ಹಾಕೋಕೆ ಆಗಲ್ಲ ಆಪ್ಷನ್ ಓ ಕ್ರೇಜಿ ಓಕೆ ಇದು ಕಂಟ್ರೋಲರು ಓಕೆ ಇದು ಕಂಟ್ರೋಲರು ಇಲ್ಲಿ ಇರೋದು ಡಿಸಿ ಕನ್ವರ್ಟರ್ ಡಿಸಿ ಕನ್ವರ್ಟರ್ ಏನಕ್ಕೆ ಅಂದರೆ ಇನ್ಪುಟ್ಟು 60 ವೋಲ್ಟ್ಸ್ ಹೋಗುತ್ತೆ ಓಕೆ ಔಟ್ಪುಟ್ಟು 12 ವೋಲ್ಟ್ಸ್ ಮೀನ್ಸ್ ಲೈಟ್ಸ್ಗೆ ಆರನ್ನು ಏನನ್ನು 12 ವೋಲ್ಟ್ಸ್ ಇದಾಗೋದು 12 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ ಓಕೆ ಇವೆರಡು 3 ಫೇಸ್ ವೈರ್ ಮೋಟರ್ ಹೋಗಿರೋದು ಓಕೆ ಇವೆರಡು ಬ್ಯಾಟ್ರಿಗೆ ಕಂಟ್ರೋಲ್ ಬಂದಿರೋದು ಸೊ ಇದೆಲ್ಲ ಡೀಪ್ ಆಗಿ ಎಕ್ಸ್ಪ್ಲೇನು ನಿಮ್ಮ ಚಾನಲ್ ಅಲ್ಲಿ ಮಾಡ್ತೀರಲ್ಲ ವೈರಿಂಗ್ ಎಲ್ಲ ನಮ್ಮ ಚಾನಲ್ ತೋರಿಸ್ತೀನಿ ಓಕೆ ಇದು ಇದು MCB ಸೊ ಓಕೆ ಏನನ್ನ ಟ್ರಿಪ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಇವಾಗ ಆನ್ ಮಾಡಿದ್ರೆ ಓಕೆ ಇದು ಆನ್ ಇದು ಆಫ್ ಇಲ್ಲಿ ಬ್ಯಾಟ್ರಿ ಇರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಬ್ಯಾಟ್ರಿ ಇದೆ ಸೊ ಇಲ್ಲಿ ಬ್ಯಾಟ್ರಿ ಇದೆ ಇಲ್ಲೆಲ್ಲ ಕಂಟ್ರೋಲ್ ಅದು ಫುಲ್ ಸೆಟಪ್ ಎಲ್ಲ ಈ ಬಾಕ್ಸ್ ಅಲ್ಲಿ ಇರುತ್ತೆ ನಿಮ್ಗೆ ಸೊ ಮಿಕ್ಕಿದೆಲ್ಲಾನು ಫಿಟ್ ಮಾಡಿರ್ತಾರೆ 60 ವೋಲ್ಟ್ಸ್ 36 ಎಚ್ ಇದು 80 ಕಿಲೋಮೀಟರ್ಸ್ ಬರುತ್ತೆ ಓಕೆ ಸೊ ಬ್ರೋ ಎಷ್ಟಾಗುತ್ತೆ ಇದು ಸೆಟಪ್ ಎಲ್ಲ ಫುಲ್ ಕಿಟ್ ಬರುತ್ತೆ ಸಿಂಗಾರಮ್ ಕೊಟ್ಟಿರ್ತೀವಿ ಸೊ ಮೋಟರ್ಗೆ 26,000 ಓಕೆ ಮೋಟಾರು ಮತ್ತೆ ಡಿಸ್ ಬ್ರೇಕು ಕಂಟ್ರೋಲರು ಡಿಸಿ ಕಂಟ್ರೋಲ್ ಎವ್ರಿಥಿಂಗ್ ಬಂದಿರುತ್ತೆ ಓಕೆ ಬ್ಯಾಟ್ರಿ ಬಿಟ್ಟು ಓಕೆ ಬ್ಯಾಟ್ರಿಗೆ ಎಷ್ಟಾಗುತ್ತೆ ಅದು ನಮ್ಮ ಮೇಲೆ ಡಿಪೆಂಡು ನಾವು ಯಾವ ಕಿಲೋಮೀಟರ್ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಓಕೆ ಕ್ರೇಜಿ ಕ್ರೇಜಿ ಬ್ರೋ ಫಾರ್ ಎಕ್ಸಾಂಪಲ್ ನಿಮಗೆ 50 ಕಿಲೋಮೀಟರ್ ಬೇಕಾ ಇಲ್ಲ 100 ಬೇಕಾ ಇನ್ನೊಂದು ನೀವು ನೆಕ್ಸ್ಟ್ ವೀಡಿಯೋ ನೀವು ಮಾಡಕ್ಕೆ ಬರ್ತೀನಿ ಅಂದರೆ ಇನ್ನೊಂದು 2-3 ಡೇಸಲ್ಲಿ ಸ್ಟಾರ್ ಸಿಟಿ ಓಕೆ ಬೆಂಗಳೂರು ಕ್ವೀನ್ ನದಿಯಿಂದ ಮಾಡ್ಸ್ಕೊತಾ ಇದ್ದಾರೆ ಒಬ್ಬರು ನೋಡಿ ಈ ನಾನು ರೀಸೆಂಟಾಗಿ ಒಂದು ಎರಡು ವೀಡಿಯೋ ಹಾಕಿದ್ದೆ ಆ ವೀಡಿಯೋ ನೋಡಿ ಒಬ್ಬರು ಸಬ್ಸ್ಕ್ರೈಬರು ಇವ್ರ ಹತ್ರ ಬಂದು ಕೇಳಿ ಗಾಡಿ ಮಾಡಿಸ್ಕೊತಿದ್ದು ನಿಮಗೂ ಬೇಕು ಅಂದರೆ ಕೇಳಿ ಮಾಡಿಸ್ಕೊಳ್ಳಿ ಜಗದೀಶ್ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದು ಫಿಟ್ಟಿಂಗ್ ಮಾಡೋದು ಮತ್ತು ಬೇರೆ ಥರ ಯಾವುದೇ ವೀಡಿಯೋಸ್ಗಳು ಬೇಕು ಅಂದ್ರೂ ಇನ್ಮೇಲೆ ಜಗದೀಶಿಗೆ ಸಿಗುತ್ತೆ ಅವ್ರ ಚಾನಲಲ್ಲಿ ಹೋಗಿ ಅವ್ರಿಗೆ ಕಮೆಂಟ್ ಹಾಕಿ ಇಲ್ಲ ಅವ್ರಿಗೆ ಮೆಸೇಜ್ ಹಾಕಿ ಕೇಳಿ ನಮ್ಮ ಕಮೆಂಟ್ ಬಾಕ್ಸ್ಕಿಂತ ಅವ್ರು ಕೇಳಿದ್ರೆ ನೀವು ತುಂಬ ಯೂಸ್ ಆಗುತ್ತೆ ನಿಮಗೆ ಏನು ಬ್ರೋ ಸೊ ಸುಮ್ಮನೆ ಟೈಮ್ ಪಾಸ್ ಎಲ್ಲ ಮಾಡೋಕೆ ಹೋಗ್ಬೇಡಿ ಕಾಲ್ಗೆ ಯಾಕಂದ್ರೆ ಅವ್ರಿಗೆ ಮಿನಿಮಮ್ ಒಂದು ದಿನಕ್ಕೆ ಒಂದು 15-20 ಜನದ ಮೇಲೆ ಕಾಲ್ ಬರ್ತಾ ಇರುತ್ತೆ ಸೊ ನೀವು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರೆ ಅವ್ರಿಗೂ ಟೈಮ್ ವೇಸ್ಟ್ ಆಗುತ್ತೆ ಸೊ ಆ ಥರ ಯಾವುದು ಮಾಡಬೇಡಿ ನಿಮ್ಗೆ ಜೆನ್ಯೂನ್ ಆಗಿ ಬೇಕು ಇಲ್ಲ ನಾವು ಮಾಡಿಸ್ಕೋತೀವಿ ಅಂದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಹಾಂ ಅಡ್ರೆಸ್ಸು ಹಾಕಿರ್ತೀನಿ ಡೈರೆಕ್ಟಾಗಿ ಆಫೀಸ್ಗೂ ಬರ್ಬೋದು ನೀವು ಇಲ್ಲೇ ಸುತ್ತಮುತ್ತ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಅಲ್ಲಿ ಇಲ್ಲಿ ಎಲ್ಲದೂ ಇದ್ದರೆ ಆರಾಮಾಗಿ ಬರ್ಬೋದು ಇವ್ರು ಕರ್ನಾಟಕದವರೇ ಕನ್ನಡದವರೇ ನೀವು ಆರಾಮಾಗಿ ಮಾಡಿಸ್ಕೋಬೋದು ಯಾಕಂದರೆ ಎಲ್ಲರೂ ಕೇಳಿದ್ದೀರಾ ಆಂಧ್ರದವರ ಅಂತ ಇಲ್ಲ ಇಲ್ಲ ಇವರು ಬೆಂಗಳೂರಲ್ಲೇ ಇರೋದು ಆರಾಮಾಗಿ ಮಾಡಿಸ್ಕೋಬೋದು ಸೊ ಬನ್ನಿ ಓಡಿಸ್ ನೋಡೋಣ ಬೈ ತೆಗೀರಿ ಗಾಡಿ ಆನ್ ಮಾಡಿದ್ದೀರಾ ಹಾಂ ಸೊ ಓಕೆ ನೆಕ್ಸ್ಟು ಅಲ್ಲ ಆನ್ ಮಾಡಬೇಕಾ ಓಕೆ ಆನ್ ಆನ್ ಮಾಡಬೇಕು ಓ ಏನು ಬ್ರೋ ಹಿಂಗಿದೆ ಪಿಕಪ್ಪು ಇದಕ್ಕೆ ಕಾಂಪಿಟೇಟ್ ಮಾಡೋಣ ಹಾಂ ಸಕ್ಕದಾಗಿರುತ್ತೆ ಮಾಡೋಣ ಹಾಂ ಬ್ರೋ ಹೋಗೋಣ ನಡೀರಿ ಸೊ ಇವಾಗ ನೋಡಿ ನಾವು ಎಲೆಕ್ಟ್ರಿಕು ವಿತ್ ಗೇರ್ ಎರಡಕ್ಕೂ ಸೂಟ್ ಆಗುತ್ತದ ಗಾಡಿ ಇದು ಸೊ ಓಡಿಸ್ತಾ ಇದ್ದಾರೆ ನಮ್ಮ ಜಗದೀಶ್ ಅವರು ಇದು ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಆರಾಮಾಗಿ ಎಲೆಕ್ಟ್ರಿಕಲ್ ಎಷ್ಟು ಸಾಕಾಗಿ ಹೋಗ್ತಾ ಇದೆ ಬ್ರೋ ಚೆನ್ನಾಗಿದೆಯಲ್ಲ ಬ್ರೋ ಇದು ಸೂಪರ್ ಆಗಿದೆ ಸೊ ನೀವು ಇದನ್ನ ಗೇರ್ಗೂ ಕನ್ವರ್ಟ್ ಮಾಡ್ಕೋಬೋದು ಸೊ ನಾನು ಎರಡೂ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಕತೆ ಅಂತ ನೀವು ನೋಡ್ಕೋಬಹುದು ಕ್ರೇಜಾಗಿದೆ ಬ್ರೋ ಬ್ರೋ ನಿಲ್ಲಿಸಿ ನಾನು ಒಂದು ಸ್ವಲ್ಪ ಓಡಿಸ್ತೀನಿ ನಮಸ್ಕಾರ ನೀವೇನಾದರೂ ನಮ್ಮ ಜಗದೀಶ್ ಅವ್ರ ಹತ್ರ ಮೋಟ್ರ್ ಫಿಟ್ ಮಾಡಿಸ್ಕೊಳ್ಳೋದು ಇಲ್ಲ ಮೋಟ್ರ್ ತೊಗೊಳ್ಳೋದಾಗಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮಗೆ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಫ್ರೀಯಾಗಿರುತ್ತೆ ಮತ್ತು ಗಾಡಿಗೆ ಒಂದು ಚಾರ್ಜರ್ ಎಕ್ಸ್ಟ್ರಾ ಫ್ರೀಯಾಗಿ ಕೊಡ್ತಾರೆ ಇನ್ನೂ ಎಷ್ಟೋ ಒಂದು ಆಫರ್ಸ್ಗಳಿದೆ ಬಟ್ ಲಿಮಿಟೆಡ್ ಸೊ ಹೋಗಿ ಬೇಗ ಫಿಟ್ ಮಾಡಿಸ್ಕೊಳ್ಳೋದ್ರೆ ಮಾಡಿಸ್ಕೋಬೋದು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ಗಳಿದೆ ಇವಾಗ ನಾವು ಓಡಿಸ್ತಾ ಇದ್ದೀವಿ ಈ ಹೆಂಗಿರುತ್ತೆ ಏನು ಕತೆ ಅಂತ ಒಂಚೂರು ವೆಯ್ಟ್ ಇದೆ ಇದು ಸ್ವಿಚ್ ಆಗ್ಬೋದು ಇದು ಓಕೆ ಸೊ ಈ ಸ್ವಿಚ್ನ ಹಿಂಗೆ ಆನ್ ಮಾಡ್ಕೋಬೇಕು ಡಿ ಪಿ ಎನಿ ಟೈಮ್ ಆನ್ ಆಗಿರುತ್ತೆ ನೆಕ್ಸ್ಟು ಈಗ ಒಂದಾಗಿಲ್ಲ ಬರೋ ಇದು ಓಕೆ ಓಕೆ ಸೊ ಗೇರ್ ಹಾಕಬಾರ್ದು ನೀವು ನೋಡ್ಕೊಳ್ಳಿ ಗೇರ್ ಹಾಕಿದ್ರೆ ಮೋಟ್ರ್ ಹಾಳಾಗೋಗುತ್ತಂತೆ ಸೊ ಬ್ರೇಕ್ ಎಲ್ಲ ಸೇಮ್ ಅಲ್ವಾ ಬ್ರೋ ಓಕೆ ಸೂಪರ್ ಓ ಏನು ಗೊತ್ತು ಇದು ಸಾಗಲಾಗೋಗ್ತಾ ಇದೆ ಎಲೆಕ್ಟ್ರಿಕ್ ಗಾಡಿ ಅಂದ್ಕೊಂಡು ಗೇರ್ ಗಾಡಿಗೆ ಕನ್ವರ್ಟ್ ಮಾಡಿಬಿಟ್ಟು ಸಾಗಲಾಗಿ ಓಡಿಸ್ತಾರೆ ಓಕೆ ಇದು ಇದು ಎಷ್ಟೋಗುತ್ತೆ ನೋಡೋಣ ಒನ್ನಲ್ಲಿ ಎಷ್ಟೋಗುತ್ತೆ ನೋಡೋಣ ಸೊ ಒನ್ನಲ್ಲಿ 40 ಹೋಗ್ತಾ ಇದೆ ಅದ್ರ ಮೇಲೆ ಎಷ್ಟೇ ರೈಸ್ ಕೊಟ್ಟರು ಹೋಗ್ತಾ ಇಲ್ಲ ಸೊ ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ
ಇದೆ ಟೆಸ್ಟ್ ಮಾಡೋಣ, ಎಲ್ಲ ಇದನ್ನು ಟೆಸ್ಟ್ ಮಾಡೋಣ. ಸೊ ಇವಾಗ ನಂಬರ್ ಟೂಗೆ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ನೀವು. ಸೊ ಟೂಗೆ ಹಾಕ್ಕೊಂಡು ಹೋದರೆ ನಿಮಗೆ ನೋಡಿ 40+ ರೀಚ್ ಆಗ್ತಾ ಇದೆ ಲೈಟಾಗಿ. ಸೊ ಎದುರುಗಡೆ ಯಾರೂ ಬರಬಾರ್ದು ಹಿಂಗೆ. ಇದು ಟ್ರಾಟಲ್ ನೋಡಿ, ನಿಮಗೆ ಈ ಸೈಡ್ ಇಟ್ಕೋಬೇಕಾಗಿರೋದು, ಈ ಟ್ರಾಟಲ್ ಅಲ್ಲ ಈ ಟ್ರಾಟಲ್ಲು. ಓಕೆ, ಸಕ್ಕದಾಗಿರುತ್ತೆ. ಸೊ ಇವಾಗ 3 ಹಾಕೊಳ್ಳ, ರನ್ನಿಂಗಲ್ಲೇ 3 ಹಾಕೋಬೋದು, 1 2 3. ಸೊ ಏನು ಎಕ್ಸಲೇಟರ್ ಬಿಡೋದಿಲ್ಲ, ಏನು ಬೇಡ. ಓ ಸೊ ನೋಡಿ, ಎಕ್ಸಲೇಟರ್ ಬಿಡೋದು ಆ ಥರ ಎಲ್ಲ ಏನೂ ಬೇಡ ನಿಮಗೆ. ಸೊ ಅದಕ್ಕೆ 2-in-1 ಮಾಡ್ತಾ ಇದ್ದೀರಾ? 120 km ಬರುತ್ತೆ ಪರ್ ಚಾರ್ಜ್ಗೆ. ಓಕೆ, ಸೊ ಸ್ಟಾರ್ ಸಿಟಿಗೆ ನೆಕ್ಸ್ಟ್ ಇವು 2-in-1 ಮಾಡ್ತಾ ಇದೆ, ಸೇಮ್ ಎಕ್ಸಲೇಟರ್ಗೆ 2-in-1 ಕನ್ವರ್ಟರು, ಆಮೇಲೆ ಗೇರ್ ಬೀಲ್ಡ್ ಇರ್ತದೆ, ಒಂದು ಮೋಟ್ರು ಎಲ್ಲ ಫಿಟ್ ಮಾಡ್ತಾರಂತೆ. ಸೊ ಆ ವಿಡಿಯೋ ಬೇಕು ಅಂದರೆ ನೀವು ಇವ್ರ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವ್ರ ಚಾನಲಲ್ಲೇ ಇನ್ಮೇಲಿಂದ ಈ ಥರ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಅವ್ರ ಕಮೆಂಟ್ ಬಾಕ್ಸಲ್ಲಿ ನೀವು ಕೇಳ್ಬೋದು, ಅವ್ರಿಗೆ ಮೆಸೇಜ್ ಮಾಡ್ಬೋದು, ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ನ, ಚಾನಲ್ನ, ಆಮೇಲೆ ಅವ್ರ ಫೋನ್ ನಂಬರು ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಅವ್ರಿಗೆ ಕೇಳಿ ನೋಡ್ಬೋದು ಹೆಂಗೆ ಏನು ಎತ್ತ ಎಲ್ಲ ಅವರೇ ಹೇಳ್ತಾರೆ. ಆಗ ನಿಮಗೆ ಈ ಥರ ಗಾಡಿ ಏನಕ್ಕೆ ಮಾಡಿಸ್ಕೋಬೇಕಪ್ಪ ಅಂತ ನಿಮ್ಗೆ ಇರುತ್ತೆ. ನನ್ನ ಮಾತ್ರ ಆರಾಮಾಗಿ ಒಂದು ಸ್ಪ್ಲೆಂಡರ್ ಇದೆ, 60-70 mph ಕೊಡುತ್ತೆ ಅಂತ. ಸೊ ನೋಡಿ, ಏನು ಗೊತ್ತಾ ಏನಕ್ಕೆ ಮಾಡಿಸ್ಕೋಬೇಕು ಅಂತ ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ನಾರ್ಮಲಾಗಿ ಸ್ಪ್ಲೆಂಡರು, ZD100 ಇಲ್ಲ ಸ್ಟಾರ್ ಸಿಟಿ ಪ್ಲಸ್ಸೋ ಪ್ಯಾಷನ್ ಪ್ರೋ ಯಾವುದೋ ಒಂದು ತೊಗೋತೀರಾ ಅಂದ್ಕೊಳ್ಳಿ. ನೀವು ಅದನ್ನು ಸಿಟಿಲಿ ಓಡಿಸ್ಬೇಕಾದ್ರೆ ಗೇರ್ ಹಾಕೊಂಡು ಓಡಿಸ್ತಾ ಇರಬೇಕು ಗುರು. ಅವಾಗ ಕ್ಲಚ್ ಹಿಡಿದು ಹಿಡಿದು ಕೈಯೆಲ್ಲ ನೋವು ಬಂದುಬಿಟ್ಟಿರುತ್ತೆ. ಒಂದೊಂದು ಟ್ರಾಫಿಕ್ಕು ಗೊತ್ತಲ್ಲ ನಿಮಗೆ, HSR ಲೇಔಟು ಇಲ್ಲ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಬಾಳು. ನೀವು ಎಲ್ಲೇ ಹೋಗಿ ಇವಾಗಂತೂ ಟ್ರಾಫಿಕ್ ಇದೆ, ಮೆನ್ಷನ್ ಮಾಡೋದೇ ಬೇಡ, ಆ ರೇಂಜಿಗೆ ಟ್ರಾಫಿಕ್ ಸಿಗುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ನಿಮಗೆ ಅನ್ಸುತ್ತೆ ಆ್ಯಕ್ಟಿವ್ ಆಗಿದೆ, ಚೆನ್ನಾಗಿರೋದು ಅಂತ. ಸೊ ಈ ಥರ ಕನ್ವರ್ಟ್ ಮಾಡ್ಕೊಬಿಟ್ರೆ ನೀವು ಬೇರೆ ಕಡೆ ಅಂದರೆ ಬೇರೆ ರೂಟಲ್ಲೆಲ್ಲ ಹೋಗಬೇಕಾದ್ರೆ ಆರಾಮಾಗಿ ಗೇರ್ ಯೂಸ್ ಮಾಡ್ಕೊಳ್ಳಿ, ಟ್ರಾಫಿಕ್ ಇರಬೇಕಾದ್ರೆ ಆರಾಮಾಗಿ ಇವಿ ಕನ್ವರ್ಟ್ ಮಾಡ್ಕೊಳ್ಳಿ, ಫುಲ್ ಪೀಸಾಗಿ ಹೋಗ್ಬೋದು. ನಿಮಗೇನು ಒಂದು ಈಗ ಇಲ್ಲಿಂದ ಒಂದು ಚೂಚೂದು ಮೂವ್ ಆಗಬೇಕು ಅಂದಾಗ ಲೈಟಾಗಿ ಎಕ್ಸಲೇಟರ್ ಕೊಟ್ಕೊಂಡು ಹೋಗ್ತಾ ಇದೆ, ಆಮೇಲೆ ಬೇಕಾದರೆ ಫುಲ್ಲು ಗೇರ್ ಹಾಕ್ಕೊಂಡು ಹೋಗ್ಬೋದು. ಸೊ ಆ ಥರನೂ ಕನ್ವರ್ಟ್ ಮಾಡ್ಬೋದು ಈ ಗಾಡಿನ. ಸೊ ನೀವು ಸ್ಕೂಟಿಲಿ ನೋಡಿರ್ತೀರ ಇ ವಿಗಳೆಲ್ಲ ಬಂದಿರೋದು, ಬಟ್ ಬೈಕ್ಸಲ್ಲೆಲ್ಲ ಯಾವತ್ತೂ ಇ ವಿ ಬಂದೇ ಇಲ್ಲ. ಅದು ಒಂಥರ ಕಡಕ್ ಅನ್ಬೋದು ನಮ್ಮ ಜಗದೀಶ್ವರ್ ಮಾಡಿರೋದು. ಬೈಕ್ಗಳಲ್ಲೆಲ್ಲ ಇ ವಿ ಯಾವತ್ತು ಬಂದಿರುತ್ತೆ ಹೇಳಿ, ಇನ್ನು ಎಲ್ಲ ಇವಾಗ ಇವಾಗ ಮಾಡ್ತಾ ಇದ್ದಾರೆ ನಿಧಾನಕ್ಕೆ. ಸೊ ಗೇರ್ ವಿತ್ ಗೇರು ನಿಮಗೆ ಬೈಕ್ಸಲ್ಲಿ ಇ ವಿ ಸಿಕ್ಬಿಡ್ಬೋದು. ನಾನೇ ಮಾಡಿದ್ದೀನಿ ಒಂದು ಸೂಪರ್ ಬೈಕ್ದು ಸೂಪರ್ ಸ್ಪೋರ್ಟ್ಸ್ ಬೈಕು. ಸೊ ವೀಡಿಯೋ ನೋಡಬೇಕು ಅಂದರೆ ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ನಾರ್ಮಲಾಗಿ ಆ ಥರ ಸಿಗುತ್ತೆ ನಿಮಗೆ, ಗೇರೆಲ್ಲ ಸಿಗೋಲ್ಲ ಅದರಲ್ಲಿ. ಬಟ್ ಇದರಲ್ಲಿ ಗೇರ್ಗೂ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಇ ವಿಗೂ ಕನ್ವರ್ಟ್ ಮಾಡ್ಕೋಬೋದು. ಈ ಥರ ಸಿಕ್ಕಿರೋದು ಒಂದು ಸ್ವಲ್ಪ ರೇರ್ ಅನ್ಬೋದು, ಚೆನ್ನಾಗಿದೆ. ಈಗ ಇದನ್ನ ಫ್ಯೂಲಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಯಾವ ಥರ ಹೋಗುತ್ತೆ ಅಂತ ನೋಡೋಣ. ನೋಡಿ, ಈಗ ಫ್ಯೂಲಲ್ಲಿ ಓಡಿಸ್ತಾ ಇದ್ದೀನಿ, ಇವಾಗ ಇಂಜಿನ್ ಸೌಂಡ್ ಗೊತ್ತಾಗುತ್ತೆ ನಿಮಗೆ. ಅದೇ ಇ ವಿಗೆ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಸೌಂಡೇ ಗೊತ್ತಾಗಲ್ಲ, ಗಾಡಿ ಆನ್ ಆಗಿದೆಯಾ ಆಫ್ ಆಗಿದೆಯಾ ಯಾವುದು ಗೊತ್ತಾಗಲ್ಲ. ಆ ಥರ ಕ್ರೇಜಿ ಆಗಿದೆ ಇದೊಂಥರ, ನನಗೆ ವಿ ಇಷ್ಟ ಆಯಿತು. ಬನ್ನಿ, ಇವರ ತಾನೇ ಹೋಗೋಣ ಸರ್. ಒಂದು ನಿಮಿಷ ಹೇಳಿ ಬಿದ್ದ, ಒಂದು ನಿಮಿಷ ಒಬ್ಬ. ಹಲೋ, ಹಾಯ್. ಇದು ನನ್ನ ಯೂಟ್ಯೂಬ್ ಚಾನಲ್ ಇದೆ, Mr. 350 ಅಂತ. ಸೊ ಮತ್ತು ಇವ್ರು ಜಗದೀಶ್ ಅಂತ. ಸೊ ಏನಿಲ್ಲ, ಇದು ನಾರ್ಮಲಾಗಿ ಒಂದು ಬೈಕ್ ಸರ್. ಇದು ಬೈಕ್ಗೆ ಇ ವಿ ಕನ್ವರ್ಟ್ ಮಾಡಿದ್ದೀವಿ, ಅಂದರೆ ಎಲೆಕ್ಟ್ರಿಕ್ ಗಾಡಿ ಥರ. ನೀವು ಬೇಕಾದಾಗ ಗೇರ್ಗೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಥರ ಒಂದು ಬಟನ್ ಇರುತ್ತೆ ಮತ್ತು ಬ್ಯಾಟ್ರಿ ಇರುತ್ತೆ. ಸೊ ಅದನ್ನ ಕನ್ವರ್ಟ್ ಮಾಡಿಕೊಂಡು ಬ್ಯಾಟ್ರಿ ಥರ ಯೂಸ್ ಮಾಡ್ಬೋದು, ಫ್ಯೂಲು ಸೇವ್ ಮಾಡೋದಕ್ಕೆ. ಈಗ ಹೆಂಗೂ ಫ್ಯೂಲ್ ಪ್ರೈಸಸ್ ಎಲ್ಲ 110, 107 ಇದೆಯಲ್ಲ. ಬ್ಯಾಟ್ರಿನಲ್ಲಿ ಗಾಡಿ ಮೂವ್ ಆಗೋಕೆ ಹೇಳ್ತಿದ್ದೀರಾ? ಹಾಂ, ಹೌದೌದು, ಆ ಥರ ಮಾಡಿದ್ದೀವಿ. ಸೊ ನಾವೊಂದ್ಸಲ ಓಡಿಸಿದ್ವಿ ಹೆಂಗಿದೆ ಅಂತ, ಪಬ್ಲಿಕ್ ರಿವ್ಯೂ ತೊಗೊಳ್ಳೋಣ ಅಂದ್ಬಿಟ್ಟು ಜನರ ಹತ್ರ ಓಡಿಸಿ ನೋಡಿ, ನಿಮ್ಗೇನು ಅನಿಸುತ್ತೆ ಹೇಳಿ ಅಂತ. ಸೊ ಈಗ ಯಾರಾದರೂ ಪಬ್ಲಿಕ್ ಹೋಗ್ತಿದ್ರೆ ಅವ್ರು ಕೊಟ್ಟು ಒಂದ್ಸಲ ಗಾಡಿ ಓಡಿಸಿ ನೋಡಿ, ಓಕೆ ಅಂದರೆ. ಪೆಟ್ರೋಲ್ ಗಾಡಿ ತಾನೇ ಇದು? ಹಾಂ, ಅದೇ ಇದು ಪೆಟ್ರೋಲ್ ಗಾಡಿನೇ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಇಲ್ಲಿ ನೋಡಿ ಬ್ಯಾಟ್ರಿಗೆ ಹಿಂಗೆ ಕನ್ವರ್ಟ್ ಮಾಡಿದ್ದೀವಿ, ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿಗೂ ಕನ್ವರ್ಟ್ ಮಾಡ್ಕೋಬೋದು. ಒಂದು ಸ್ವಿಚ್ ಇರುತ್ತೆ, ಈ ಸ್ವಿಚ್ಚಿಂದ ಆನ್ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೋಬೋದು. ನೀವು ಆಲ್ಟ್ರೇಷನ್ ಮಾಡಿದ್ದೀರಾ? ಹಾಂ, ಹೌದು, ಫುಲ್ ಆಲ್ಟರ್ ಮಾಡಿ ರೆಡಿ ಮಾಡಿದ್ದೀವಿ ಈ ಥರ. ಒಂದ್ಸಲ ಓಡಿಸಿ ಹೆಂಗೆ ಏನು ಅಂತ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಏನು ಮಾಡಿದ್ದೀವಿ ಅಂತ ನಿಮ್ಮ ಜೊತೆನೂ ಇವ್ರು ಇರ್ತಾರೆ. ಸೊ ನೀವು ಒಂದ್ಸಲ ಓಡಿಸಿ ನೋಡಿ, ಆಮೇಲೆ ಹೆಂಗಿದೆ ಅಂತ ಬಂದು ನನಗೆ ಹೇಳಿದ್ರೆ ಸಾಕು. ಓಕೆ, ಇದು ಹೆಂಗೆ ಸ್ಟಾರ್ಟ್ ಮಾಡಬೇಕು? ಕಿಕ್ ಕೊಡಬೇಕಾ? ಇಲ್ಲ ಇಲ್ಲ, ಕಿಕ್ಕಲ್ಲ, ಇದು ಸೇಮ್ ನಾರ್ಮಲಿ ಕಿ ಆನ್ ಆಗಿರುತ್ತಲ್ಲ, ನಾರ್ಮಲ್ ನಾವು ಕೀ ಆನ್ ಮಾಡ್ತೀವಿ. ಇದು ಕ್ಯೂ ಆನ್ ಮಾಡಿದೆಲ್ಲ, ಏನಿಲ್ಲ, ಆಫ್ ಇರುತ್ತೆ. ಇಲ್ಲಿ ಡಿ ಪಿ ಇರುತ್ತೆ, ಬರೋ ಇದು ಈ ಕಡೆ ಅಲ್ಲ ಡಿಪಿಗೆ. ಓಕೆ, ಈ ಥರ ಡಿ ಪಿ ಆನ್ ಮಾಡ್ಕೋಬೇಕು. ಸ್ಪೀಡ್ ಮೋಡು ಇದು ಇವಿಗೆ, ಇದು ಪೆಟ್ರೋಲ್ಗೆ. ಇದು ಪೆಟ್ರೋಲ್ ಎಕ್ಸಲೇಟ್ರು, ಇದು ಇವಿಗೆ ಎಕ್ಸಲೇಟ್ರು ಅಂತ. ಅಷ್ಟೇ, ಗೇರ್ ಎಲ್ಲ ಏನು ಹಾಕೋದು ಬೇಡ, ಗೇರ್ ಹಾಕಿದ್ರೆ ಗಾಳಿ ಹಾಳಾಗೋಗುತ್ತೆ. ಸೊ ಗೇರ್ ಹಾಕಿ ಇವ್ರು ಬರ್ತದೆ ಬ್ರ. ಇಲ್ಲ, ನೀವು ಕುತ್ಕೊಂಡು ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಯಾಕಂದ್ರೆ ನೀವೇ ಮಾಡಿರೋದು. ಸೊ ನೀವು ಎಕ್ಸ್ಪ್ಲೇನ್ ಮಾಡೋದು ಕರೆಕ್ಟ್ ಆಗಿರುತ್ತೆ. ಇದೇ ನೋಡೋಗಿ ಬ್ರೋ,
ಹಿಂಗೆ ಹೋಗ್ಬಿಟ್ಟು ವಾಪಸ್ ಇಲ್ಲೇ ಬನ್ನಿ. ಸೊ ತೊಗೊಳ್ಳಿ ಓಡಿಸಿ. ಮತ್ತೆ ಬಿಡ್ಬೇಕು ಸರ್ ಇಲ್ಲೇ ನೀವು? ಹಾಂ ಇಲ್ಲೇ ಇಲ್ಲೇ ಬಿಡ್ತೀವಿ, ಇಲ್ಲೇ ಬಿಡ್ತೀವಿ. ನಾವ್ಯಾಕೆ ಎಲ್ಲೆಲ್ಲ ಬಿಡೋಣ. ಸೊ ಪಬ್ಲಿಕ್ಕಿಗೆ ಇವಾಗ ಕೊಟ್ಟಿದ್ದೀವಿ, ಅವ್ರು ಗಾಡಿ ತೊಗೊಂಡು ಹೋಗಿದ್ದಾರೆ. ಲೈಕ್ ನಿಲ್ಲಿಸ್ಬಿಟ್ಟು ಹೇಳಿದ್ವಿ, ಅವರೇ ಸೈಕ್ ಹಾಕ್ಬಿಟ್ರು ಒಂದು ಸೆಕೆಂಡ್ ಏನೋ ಮಾಡ್ತಾರಲ್ಲ ನಿಲ್ಲಿಸ್ಬಿಟ್ಟು ಅಂತ. ಸೊ ಬಂದಮೇಲೆ ನೋಡೋಣ ಹೆಂಗೆ ಹೇಳ್ತಾರೆ ಅಂತ, ಯಾಕಂದರೆ ನಮಗೂ ಗೊತ್ತಿಲ್ಲ. ಏ ನಾನೊಂದ್ಸಲಿ ಓಡಿಸಿದ್ದೀನಿ, ಜಗದೀಶ್ ಅದೊಂದ್ಸಲಿ ಓಡಿಸಿದ್ದಾರೆ, ಏನು ಗೊತ್ತಾಗುತ್ತೆ ಅದರಲ್ಲಿ. ಸೊ ಅದಕ್ಕೆ ಪಬ್ಲಿಕ್ ಕೊಟ್ಟರೆ ಓಡಿಸ್ ನೋಡಿ ಅಂತ, ಅದು ಏ ಹಿಂಗಿದೆ ಹಿಂಗಿರಬೇಕು ಹಿಂಗಿರಬಾರ್ದು ಅವೆಲ್ಲ ಹೇಳ್ತಾರೆ, ಅದಕ್ಕೆ ಅಂತ ಕೊಟ್ಟಿದ್ದೀವಿ. ಸೊ ನೋಡೋಣ ಇನ್ನು ಅವ್ರು ಯಾರು ಅಂತ, ಅವ್ರ ಹೆಸರು ಗೊತ್ತಾಗಿಲ್ಲ ಸರಿ, ಛೇ ಹೆಸರು ಕೇಳಿದೆ ಮರ್ತೋಗ್ಬಿಟ್ಟೆ. ಸೊ ಹೆಸರು ಕೇಳಿ ನೋಡೋಣ ಮುಂದೆ ಹೆಂಗೆ ಏನು ಎತ್ತ ಅಂತ. ಸೊ ನೋಡಿ ಸೌಂಡು ಬರಲ್ಲ, ಗಾಡಿ ಬರ್ತಾ ಇರೋದು ಗೊತ್ತಾಗಲ್ಲ. ಸರ್ ಏನನ್ನಿಸ್ತದೆ ಸರ್ ನಿಮಗೆ? ಕಂಫರ್ಟಬಲ್ ಆಗಿದೆ. ಓಕೆ, ಡ್ರೈವ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇದು ಫಸ್ಟ್ ಟೈಮು ಅಂದರೆ ಇದು ಬೇರೆ ಸ್ಟೇಟ್ಗಳಲ್ಲೆಲ್ಲ ಎಷ್ಟೊಂದು ಜನ ಮಾಡಿದ್ದಾರೆ. ಸೊ ನಮ್ಮ ಸ್ಟೇಟಲ್ಲಿ ಇವರೇ ಫಸ್ಟ್ ಮಾಡಿರೋದು, ಅಂದರೆ ಗೇರ್ ಗಾಡಿಗೆ ಬ್ಯಾಟ್ರಿ ಹಾಕಿರೋದು ಫಸ್ಟ್ ಟೈಮ್ ಇದು. ನೀವು ಔಟ್ಸೈಡ್ ಮಾಡ್ಕೊಡೋದಾ ಇದು? ಅಂದರೆ ಯಾವ್ದಾರ ಮಾಡಿಫಿಕೇಶನ್? ಹಾಂ ಮಾಡಿಫೈ, ನೀವು ಹಳೆ ಯಾವುದೇ ಗಾಡಿ ಇರಲಿ ಇಲ್ಲ ಹೊಸದು ಯಾವುದೇ ಗಾಡಿ ಇರಲಿ, ನಮ್ಮ ಹತ್ರ ಬಂದಮೇಲೆ ಮಾಡ್ಕೊಡೋದು. ಇದು ಶೋರೂಮಲ್ಲಿ ಮಾಡಲ್ಲ ಇದು. ಆ ಥರ ತುಂಬ ಕಂಫರ್ಟಬಲ್ ಆಗಿದೆ ಸರ್ ಡ್ರೈವ್ ಮಾಡೋದಕ್ಕೆಲ್ಲ. ಕಂಫರ್ಟಬಲ್ ಆಗಿದೆಯಾ? ಓಕೆ ಥ್ಯಾಂಕ್ ಯು ಸರ್. ಸೊ ಇನ್ನು ಎಲ್ಲ ಥರ ಬೈಕ್ಸ್ಗಳಿಗೂ ಮಾಡ್ತಾರಂತೆ. ಯೂಸ್ ಇದೆ, ಯೂಸ್ ಇದೆಯಲ್ಲ ಪೆಟ್ರೋಲ್ ಕಾಸ್ಟ್ಗೆ. ಹಾಂ ಅದು ಕರೆಕ್ಟ್, ತುಂಬ ಯೂಸ್ ಇದೆ. ಹೌದು, ಆ ಒಂದೇ ರೀಸನ್ಗೆ ಸರ್ ಇವಾಗ ಇವೆ ಎಲ್ಲ ಓಡ್ತಿರೋದು ಅದೇನೆ, ಪೆಟ್ರೋಲ್ ರೇಟ್ ಬಂದ್ಬಿಟ್ಟು ಅಷ್ಟೊಂದು ಕಾಸ್ಟ್ಲಿ ಆಗಿದೆ, ಡೀಸೆಲ್ ರೇಟು ಅಷ್ಟೇ. ಸೊ ಈ ಥರ ಮಾಡಿಕೊಂಡು ಎಲೆಕ್ಟ್ರಿಕ್ ಕಾಲು ಎಲೆಕ್ಟ್ರಿಕ್ ಬೈಕು ಅದರಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಿಮ್ಮ ಹೆಸರು? ಮನು ಅಂತ. ಮನು ಗಣೇಶ್ ಅಂತ. ಮಿಸ್ಟರ್ 350 ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ, ನೋಡಿ ಚೆಕ್ ಮಾಡಿ. ಓಕೆ ನೋಡಿ, ಪಬ್ಲಿಕ್ ಹತ್ರ ಅಂದರೆ ನೀವೇ ಹೋಗಿ ಮಾತಾಡಿದ್ದೀರಾ, ಸೈಕ್ ಆಗಿತ್ತಲ್ಲ, ಚೆನ್ನಾಗಿತ್ತು. ಏನಂದ್ರು ಅವರು? ಏನು ಅದೇ ಪಿಕಪ್ ಇದೆ ಹಿಂಗೆ ಹಿಂಗೆ ಇದಂಗೆ ವರ್ಕ್ ಆಗುತ್ತೆ ಹಿಂಗೆ ಇದು. ಸೊ ಎಲ್ಲ ಕೇಳಿದ್ರು ಅವರು? ಎಲ್ಲ ಕೇಳಿದ್ರು. ಲೈಕ್ ಏನಂತ ಇದ್ದಾರೆ ಅಂದರೆ ಯೂಟ್ಯೂಬರ್ಸು ಅಲ್ಲಿ ಇಲ್ಲೆಲ್ಲ ನೋಡಿದ್ದೀನಿ, ಬಟ್ ಎಲ್ಲ ಫೇಲ್ಯೂರ್ ಆಗುತ್ತೆ ಅದು ಇದು ಅಂತಂದರು, ಬಟ್ ಇವನ್ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓ ಹೋ 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 ಹೋ, ಸಕ್ಕತ್ತಾಗಿದೆ. ಏನು ಗೊತ್ತ ಇದು? ಸೊ ಇವರು ನೋಡಿ ಇಲ್ಲೇ ಮೋಸ್ಟ್ಲಿ ಇಲ್ಲೇ ಇದಾಗ್ಬೋದು ಅವರು. ಸೊ ಇವಾಗ ನಮಗೂ ಸೋಲೋ ಬಂದಿದ್ದೀನಿ, ಜಗದೀಶ್ ಅವ್ರ ಹಿಂದೆ ಕೂತಿಲ್ಲ. ಸೊ ಎಷ್ಟೋಗುತ್ತೆ ನೋಡೋಣ ಏನು ಕತೆ ಅಂತ. ಅವ್ರೊಂದು 50 ಹೋಗುತ್ತೆ ಬ್ರೋ, 50-60 ಎಲ್ಲ ಆರಾಮಾಗಿ ಹೋಗುತ್ತೆ, ಬಟ್ ಒಂದು ಸ್ವಲ್ಪ ಹೊತ್ತು ಹೋಗಬೇಕು ಗಾಡಿ, ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಲೈಕ್ ನಿಮ್ಮ ಖಾಲಿ ನೋಡಿರಬೇಕು ಇಲ್ಲಿ ನೋಡಿ, ಎಷ್ಟೊಂದು ಸ್ಪೀಡ್ ಬೇಕಾಗಿದೆ ಮುಂದೆಗಡೆ. ಸೊ ಒಂದು ಸ್ಲೋ ಮಾಡಲೇಬೇಕು. ಸೊ ಪರವಾಗಿಲ್ಲ, ಗಾಡಿ 50 ಹೋಗಿದೆ. ನಿಮ್ಗೆ ಸಿಟಿಲೆಲ್ಲ 50 ಹೋದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು, ಒಂದು 30-40 ಅಂದರೆ ತುಂಬ ಕಷ್ಟ ಆಗುತ್ತೆ, ಬಟ್ 50 ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಡಿಫ್ರೆಂಟಾಗಿ ಏನಾದರೂ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡಿ. ಸೊ ನನ್ನ ಪ್ರಕಾರ ನಾನು ಹೇಳೋದು ಅಷ್ಟೇ, ನಿಮ್ಗೆ ಈ ಥರ ಇನ್ನೂ ಹೈಬ್ರಿಡ್ ವೀಡಿಯೋಸು ಯಾವ್ಯಾವ ಗಾಡಿಗಳು ಬೇಕು ಎಷ್ಟೊಂದು ರಾಯಲ್ ಎನ್ಫೀಲ್ಡೆಲ್ಲ ಮಾಡ್ಬೋದು ಗುರು. ಸೊ ಅದನ್ನೆಲ್ಲ ನಮ್ಮ ಜಗದೀಶ್ ಅವ್ರ ಚಾನಲ್ ಇದೆ, ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ, ಅವರು ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ, ಹೋಗಿ ಕಮೆಂಟ್ ಮಾಡಿ ಕೇಳಿ ಅವ್ರಿಗೆ, ಇಲ್ಲ ಫೋನ್ ನಂಬರ್ ಕೊಟ್ಟಿರ್ತೀನಿ, ಅಡ್ರೆಸ್ ಆಫೀಸ್ ಅಡ್ರೆಸ್ ಕೊಟ್ಟಿರ್ತೀನಿ. ಸೊ ನೀವು ಏನು ಬೇಕಾದರೂ ಅವ್ರಿಗೋ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಗೆ ಏನೋ ಡೌಟ್ಸ್ ಇದ್ದು ಕ್ಲಿಯರ್ ಮಾಡ್ಕೋಬೋದು, ಎಷ್ಟು ರೇಟು ಏನು ಎಲ್ಲ ನೀವೇ ಜಗದೀಶ್ ಅವ್ರಿಗೆ ಕೇಳ್ಬೋದು. ಸೊ ನನ್ನ ಪ್ರಕಾರ ಇಷ್ಟೇ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ, ಈ ಥರ ಹೊಸ ಹೊಸದಾಗಿ ಮಾಡೋರಿಗೆಲ್ಲ ಸಪೋರ್ಟ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಇವ್ರು ಇರೋದು ಬೆಂಗಳೂರಲ್ಲೇ, ಯಾರೋ ಬೇರೆ ಸ್ಟೇಟ್ ಅಂದ್ಕೋಬೇಡಿ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ, ಬಾಯ್.